ನಿನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾಡಿದಂಥ ಭಾಷಣದ ವಿರುದ್ಧವೂ ಕೂಡ ಬಿಜೆಪಿ ನಾಯಕರು ಈಗ ಕಿಡಿಕಾರ್ತಾ ಇದ್ದಾರೆ. ಬಾಂಗ್ಲಾ ಸ್ಥಿತಿ ರಾಜ್ಯದಲ್ಲೂ ಆಗಬೇಕು ಅನ್ನೋದು ಕಾಂಗ್ರೆಸ್ನವರ ಆಸೆ. ಎಂಎಲ್ಸಿ ಐವನ್ ಡಿಸೋಜಾ ಘನತೆಯಿಂದ ಮಾತನಾಡಲಿ ಅಂತ ಐವನ್ ಡಿಸೋಜಾ ವಿರುದ್ಧ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಮತ್ತು ಗವರ್ನರ್ ಆದೇಶವನ್ನು ಸಮರ್ಥಿಸಿಕೊಂಡಿದ್ದಾರೆ ಆರಗ ಜ್ಞಾನೇಂದ್ರ. ಕೆಲವು ಕಾಂಗ್ರೆಸ್ ಲೀಡರ್ಸ್ ಮಾತಾಡ್ತಕ್ಕಂಥ ರೀತಿಯನ್ನು ನೋಡಿದಾಗ ನಿನ್ನೆಯಿಂದ ಮಾತಾಡ್ತಾ ಇದ್ದಾರೆ, ಅದು ಐವನ್ ಡಿಸೋಜಾ ಇರ್ಬೋದು, ಅದು ರಕ್ಷಿತ್ ಶಿವರಾಮ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಡೆಲ್ಲಿಯಲ್ಲಿ ಮಾಜಿ ಮಂತ್ರಿ ಹಿಂದಿನ ರಾಜ್ಯಪಾಲರ ಮಗ ಸಲ್ಮಾನ್ ಖುರ್ಷಿದ್ ಇರ್ಬೋದು, ಇವರೆಲ್ಲ ಈ ರೀತಿ ಮಾತಾಡಿದ್ರೆ ಬಾಂಗ್ಲಾದೇಶದಲ್ಲಿ ದಿಂಬು ಹಾಸಿಗೆ ಹಿಡ್ಕೊಂಡು ಓಡ್ದಂಗೆ, ಪ್ರಧಾನಿ ಓಡ್ದಂಗೆ ಇಲ್ಲೂ ಕೂಡ ಓಡಬೇಕಾಗ್ತದೆ ಅಂತ ಹೇಳಿ ಈ ಸೊಕ್ಕಿನ ಮಾತಾಡ್ತಾರೆ. ಇಲ್ಲಿ ಯಾರೂ ಜನವೇ ಇಲ್ಲ, ವ್ಯವಸ್ಥೆ ಇಲ್ಲ. ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಅರಾಜಕತೆ, ಅದೇ ರೀತಿ ಇಂಡಿಯಾದಲ್ಲಿ ಆಗಬೇಕು ಅನ್ನುವಂಥ ಮಾನಸಿಕ ಸ್ಥಿತಿ ಕಾಂಗ್ರೆಸ್ನವ್ರದ್ದಿದೆ. ನಾವಿದ್ದರೆ ಅಧಿಕಾರದಲ್ಲಿ ಇರಬೇಕು, ಇಲ್ಲದಿದ್ದರೆ ದೇಶ ಉಳಿಬಾರ್ದು ಅಂತ, ಇಲ್ಲದಿದ್ದರೆ ರಾಜ್ಯ ಉಳಿಬಾರ್ದು, ಶಾಂತಿ ಸುವ್ಯವಸ್ಥೆ ಇರಬಾರ್ದು. ಇದು ಕಾಂಗ್ರೆಸ್ನವರ ಮಾನಸಿಕತೆ. ಇದಕ್ಕೆ ಐವನ್ ಡಿಸೋಜಾ ಅವರು ಬಹಳ ಹೇಳಿದ್ರು. ಒಬ್ಬ ವಿಧಾನ ಪರಿಷತ್ ಸದಸ್ಯ ಅವರು ಮರ್ಯಾದೆಯಿಂದ ಮಾತನಾಡುವಂಥ ಅವಶ್ಯಕತೆ ಇದೆ. ಅವರು ಐವನ್ ಡಿಸೋಜಾ, ಐವನ್ ಡಿಸೋಜಾ ಅಲ್ಲ ಅವರು. ಆದ್ದರಿಂದ ಅವರ ಮಾತುಗಳು, ಅವರ ನಾಲಿಗೆಗಳು ಸರಿಯಾದ ರೀತಿ ಯೋಚನೆ ಮಾಡಬೇಕು. ಅವ್ರು ಏನು ಮಾತಾಡಬೇಕು ಅಂತೇಳಿ ಹೇಳಿ ನಾಲಿಗೆ ಮತ್ತು ಮೆದುಳನ್ನು ಸರಿಯಾಗಿ ಇಟ್ಕೊಂಡು ಮಾತನಾಡುವಂಥದ್ದು ಒಳ್ಳೆಯದು. ಇತ್ತೀಚೆಗೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಭಾರಿ ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ, ಕ್ಷೋಭೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಸನ್ನಾಹ ಮಾಡ್ತಾ ಇದೆ. ಇದು ರಾಜ್ಯಪಾಲರು ಅವರು ಅಪರಾಧಿ ಅಂತ ಇನ್ನೂ ಡಿಕ್ಲೇರ್ ಮಾಡಲಿಲ್ಲ, ಸಿದ್ದರಾಮಯ್ಯನವ್ರನ್ನ ಅಪರಾಧಿ ಅಂತ ಹೇಳಲಿಲ್ಲ. ಮೂರು ಜನ ಖಾಸಗಿಯವರು ಕೊಟ್ಟಂಥ ಫಿರ್ಯಾದಿ ಮತ್ತು ದಾಖಲಾತಿ ಆಧಾರದ ಮೇಲೆ ಇದು ಎನ್ಕ್ವೈರಿ ಮಾಡಲಿಕ್ಕೆ ಫಿಟ್ ಕೇಸ್ ಅಂತೇಳಿ ಹೇಳಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡುವಂಥದ್ದು ಕೋರ್ಟ್ ಮಾಡುತ್ತೆ, ಹಾಗಾಗಿ ಅನುಮತಿ ಕೊಡುವಂಥದ್ದು ಸಂವಿಧಾನದತ್ತವಾಗಿ ರಾಜ್ಯಪಾಲರೊಬ್ಬರ ಕರ್ತವ್ಯ ಇದು. ಆದ್ದರಿಂದ ಕೊಟ್ಟಿದ್ದಾರೆ. ಹಾಗಾಗಿ ಇವರೇನೋ ರಾಜ್ಯಪಾಲರು ಅಪರಾಧ ಮಾಡಿದ್ದಾರೆ, ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ಇದರ ಅರ್ಥ ಏನು? ಸಂವಿಧಾನ ಇವರ ಆಸ್ತಿನ, ಸಂವಿಧಾನದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಂವಿಧಾನವನ್ನು ಕಾಪಾಡಬೇಕಾದಂಥ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕು. ಕಾನೂನು ಸುವ್ಯವಸ್ಥೆಯನ್ನು ಸರಿದಾರಿನಲ್ಲಿ ಹೋಗುವಂತೆ ನಿಗಾ ವಹಿಸಬೇಕಾಗಿದ್ದು ರಾಜ್ಯಪಾಲರ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಅವರು ಕೊಟ್ಟಿದ್ದಾರೆ. ಇದನ್ನೇ ಇಟ್ಕೊಂಡು ರಾಜ್ಯಪಾಲರು ಏನೋ ಅಪರಾಧಿ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಅಥವಾ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ರಾಜ್ಯಪಾಲರು ರಾಜಭವನವನ್ನು ಬಿಜೆಪಿ ಕಾರ್ಯಾಲಯ ಆಗಿ ಮಾಡ್ಕೊಂಡಿದ್ದಾರೆ, ಈ ರೀತಿ ಬೊಬ್ಬೆ ಹೊಡೆಯುವಂತಹ ಕೆಲಸವನ್ನು ಅನವಶ್ಯಕವಾಗಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಅಂದರೆ ಅವರು ಏನು ಬೇಕಾದ್ರೂ ಮಾಡಲಿ, ನೀವು ಎನ್ಕ್ವೈರಿ ಮಾಡಬಾರ್ದು, ಅವ್ರು ಏನು ಬೇಕಾದ್ರೂ ಮಾಡಲಿ, ನೀವು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಡಬಾರ್ದು. ಈ ರೀತಿಯ ಒಂದು ಮಾನಸಿಕ ಸ್ಥಿತಿ ಯಾತಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಇವರು ಕಾನೂನಿಗಿಂತ ಸಂವಿಧಾನಕ್ಕಿಂತ ಅತೀತರು ಅನ್ನುವಂಥ ಯೋಚನೆ ಇವ್ರ ತಲೆ ಒಳಗೆ ಇದ್ದರೆ ಆ ಮೂರ್ಖತನದ ಆಲೋಚನೆಯನ್ನು ಮೊದಲು ಬಿಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.